ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕಳಸ ಟೆಂಪಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಎಲ್ಲಿರೋದು ಈ ಟೆಂಪಲ್, ಯಾವುದು, ಹೇಗಿದೆ ಅಂತ ಹೇಳಿಬಿಟ್ಟು. ಕಳಸೇಶ್ವರ ಸ್ವಾಮಿ ದೇವಾಲಯವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಪಟ್ಟಣದಲ್ಲಿದೆ. ರಮಣೀಯವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಇದು ಕರ್ನಾಟಕದಲ್ಲಿನ ಜನಪ್ರಿಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. ಈ ಕ್ಷೇತ್ರಕ್ಕೆ ಅದರದೇ ಆದ ಐತಿಹಾಸಿಕ ಮತ್ತು ಪುರಾಣ ಕಥೆಗಳು ಇವೆ. ಕಳಸಕ್ಕೆ ಅಗಸ್ತ್ಯ ಮುನಿಯ ಭೇಟಿ. ಭದ್ರಾ ನದಿಯ ದಡದಲ್ಲಿರುವ ಕಳಸವು ಶಿವನಿಗೆ ಸಮರ್ಪಿತವಾದ ಕಳಸೇಶ್ವರ ಸ್ವಾಮಿ ದೇವಾಲಯಕ್ಕೆ ನೆಲೆಯಾಗಿದೆ. ದಂತಕಥೆಯ ಪ್ರಕಾರ ಹಿಮಾಲಯದಲ್ಲಿ ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಇಡೀ ದೇವತೆಗಳ ಉಪಸ್ಥಿತಿಯು ಭೂಮಿಯ ಚಲನೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡಿತು. ಭಗವಾನ್ ಶಿವನು ಮಹಾನ್ ಋಷಿ ಅಗಸ್ತ್ಯನನ್ನು ದಕ್ಷಿಣಕ್ಕೆ ಪ್ರಯಾಣಿಸಲು ಮತ್ತು ಭೂಮಿಯ ಚಲನೆಯನ್ನು ಸಮತೋಲನಗೊಳಿಸಲು ವಿನಂತಿಸಿದನು. ಕಳಸವು ಶಿವ ಮತ್ತು ಪಾರ್ವತಿಯ ವಿವಾಹದ ಸಮಯದಲ್ಲಿ ಅಗಸ್ತ್ಯ ಋಷಿ ನೆಲೆಸಿದ್ದ ಸ್ಥಳವೆಂದು ನಂಬಲಾಗಿದೆ. ದೇವಾಲಯದ ವಾಸ್ತುಶಿಲ್ಪ. ಕಳಸೇಶ್ವರ ದೇವಸ್ಥಾನವು ಬೆಟ್ಟದ ಮೇಲೆ ನೆಲೆಗೊಂಡಿದೆ ಮತ್ತು ಅದರ ವಿನ್ಯಾಸವನ್ನು ಹೊಯ್ಸಳ ಶಿಲ್ಪಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನದಲ್ಲಿ ಪ್ರತಿದಿನ ಯಾತ್ರಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಗಿರಿಜಾ ಕಲ್ಯಾಣವು ಕಳಸದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ಯಾಕೆ ಇಲ್ಲಿ ಗಿರಿಜಾ ಕಲ್ಯಾಣ ನಡೆಯುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ. ಹಾಗೂ ಕಳಸೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸನ ತಿಳ್ಕೊಳ್ಳೋಣ. ಕಳಸ ಪಟ್ಟಣವು ಭದ್ರಾ ನದಿಯ ದಡದಲ್ಲಿರುವ ಪವಿತ್ರ ಕ್ಷೇತ್ರ. ಈ ಸ್ಥಳವು ಸ್ಕಂದ ಪುರಾಣದೊಂದಿಗೆ ಸಂಬಂಧವನ್ನು ಹೊಂದಿದೆ ಎಂದು ನಂಬುತ್ತಾರೆ. ಕಾಶಿಯಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರ ವಿವಾಹ ನಡೆಯುವ ಸಂದರ್ಭದಲ್ಲಿ ಸೃಷ್ಟಿಯಲ್ಲಿ ಕೆಲವೊಂದು ಬದಲಾವಣೆಗಳಾಗತೊಡಗಿದವು. ಆಗ ಶಿವನು ಅಗಸ್ತ್ಯ ಮುನಿಯ ಬಳಿ ಸೃಷ್ಟಿ ಸಮತೋಲನಕ್ಕಾಗಿ ನೀವು ದಕ್ಷಿಣಕ್ಕೆ ಹೋಗಬೇಕೆಂದು ವಿನಂತಿಸಿಕೊಂಡನು. ಅಗಸ್ತ್ಯ ಮುನಿಯು ಎಷ್ಟು ಶಕ್ತಿಯುತನಾಗಿದ್ದನೆಂದರೆ ದೈವತ್ವವನ್ನು ಸಮತೋಲನಗೊಳಿಸಲು ಅವನು ಮಾತ್ರ ಸಾಕಾಗುತ್ತಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ಋಷಿ ಅಗಸ್ತ್ಯ ಇದಕ್ಕೆ ಒಪ್ಪಿಗೆಯನ್ನು ನೀಡಿ ತಾನು ಕೂಡ ಇತರರಂತೆ ನಿಮ್ಮ ವಿವಾಹದಲ್ಲಿ ಭಾಗಿಯಾಗಲು ಬಯಸುತ್ತೇನೆಂದು ಹೇಳುತ್ತಾನೆ. ಆಗ ಶಿವನು, ನೀನು ಎಲ್ಲಿ ನಿಲ್ಲುತ್ತೀಯೋ ಅಲ್ಲಿಂದ ನೀನು ನನ್ನ ವಿವಾಹವನ್ನು ನೋಡಬಹುದೆಂದು ವರವನ್ನು ನೀಡುತ್ತಾನೆ. ನಂತರ ಋಷಿ ಅಗಸ್ತ್ಯರು ದಕ್ಷಿಣಕ್ಕೆ ಹೋಗಿ ಅಲ್ಲಿ ಸೃಷ್ಟಿಯನ್ನು ಸಮತೋಲನಗೊಳಿಸಿದರು. ಸ್ಥಳೀಯ ಸಂಪ್ರದಾಯದ ಪ್ರಕಾರ ಅಗಸ್ತ್ಯ ಋಷಿಯು ತನ್ನ ಕಾರ್ಯವನ್ನು ಕಳಸದಲ್ಲಿ ನಿಲ್ಲಿಸಿದನು ಮತ್ತು ಇಲ್ಲಿಂದ ಮದುವೆಯನ್ನು ನೋಡಿದನು ಎನ್ನಲಾಗುತ್ತದೆ. ಅಗಸ್ತ್ಯ ಋಷಿಗೆ ಆತನ ಕಮಂಡಲದಲ್ಲಿ ಶಿವಲಿಂಗವು ಕಾಣಿಸಿಕೊಳ್ಳುತ್ತದೆ. ಅವನು ಇಲ್ಲಿ ದೇವಾಲಯವನ್ನು ನಿರ್ಮಿಸಿದನು ಮತ್ತು ಅದರಲ್ಲಿ ಲಿಂಗವನ್ನು ಸ್ಥಾಪಿಸಿದನು. ಇದು ಈಗ ಕಳಸೇಶ್ವರ ಎಂದು ಕರೆಯಲ್ಪಡುವ ದೇವಾಲಯವಾಗಿದೆ. ಬೆಳ್ಳಿಯ ಮಂಟಪದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯದಲ್ಲಿರುವ ದೇವಿಯನ್ನು ಸರ್ವಾಂಗ ಸುಂದರಿ ಎಂದು ಕರೆಯಲಾಗುತ್ತದೆ. ಕಳಸದಲ್ಲಿರುವ ಪ್ರಮುಖ ದೇವಾಲಯಗಳು: ಶ್ರೀ ಚಂದ್ರನಾಥ ಸ್ವಾಮಿ ದೇವಾಲಯ, ಕಳಸೇಶ್ವರ ದೇವಾಲಯ, ಹನುಮಾನ್ ದೇವಾಲಯ, ವೆಂಕಟರಮಣ ಸ್ವಾಮಿ ದೇವಾಲಯ, ರಂಜಲ್ ಮಹಾಲಕ್ಷ್ಮಿ ದೇವಾಲಯ, ವಸಿಷ್ಠ ಆಶ್ರಮ. ಮಹಾದ್ವಾರದ ಬಳಿ ಮೆಟ್ಟಿಲನ್ನು ಹತ್ತಿ ಹೋದರೆ ಶಿವನ ದರ್ಶನವಾಗುತ್ತದೆ. ಅಲ್ಲೇ ಆನೆ ಗಣಪತಿ ಇದೆ. ಕಾಳಾಸುರನನ್ನು ಸಂಹರಿಸಿದಂತಹ ಗಣಪತಿ ಇದಾಗಿದೆ. ಇಲ್ಲಿ ಗಂಡು ಆನೆ ಮತ್ತು ಹೆಣ್ಣು ಆನೆ ಇದೆ. ಈ ದೇವಾಲಯಗಳನ್ನು ಪೂಜಿಸಲಾಗುತ್ತದೆ. ಇದಿಷ್ಟು ಕಳಸ ದೇವಸ್ಥಾನದ ಇತಿಹಾಸ.
ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೆ ಒಳ್ಳೆ ವ್ಲಾಗ್ಸ್ನ ವೀಡಿಯೋಸ್ನ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.